ಸದ್ಭಕ್ತರೇ ನಮಸ್ಕಾರ ದತ್ತಾತ್ರೇಯ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ ಜೈ ಶ್ರೀ ಸದಾನಂದ ಬಾಬಾ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಸದಾನಂದ ಗುರುವೇ ನಮಃ ದತ್ತಗುರು ಶ್ರೀ ಸದಾನಂದಾಯ ನಮಃ ಶ್ರೀ ದತ್ತಗುರು ಸದಾನಂದ ಮಹಾರಾಜರು ದತ್ತಾಂಶ ಸಂಭೂತರಾಗಿ ಲೋಕ ಕಲ್ಯಾಣಕ್ಕಾಗಿ ಭಕ್ತ ಪರಿಪಾಲಕರಾಗಿ ಭವರೋಗ ವೈದ್ಯರಾಗಿ ಭೂಲೋಕದಲ್ಲಿ ಅವತರಿಸಿ ಅಂದು ಇಂದು ಮುಂದು ಭಕ್ತರ ಸರ್ವತೋಮುಖ ಪರಿಪಾಲನೆಯನ್ನು ಮಾಡುತ್ತಿರುವವರು ಅಂತ ಮಹಾಮಹಿಮರು ಶ್ರೀ ಸದ್ಗುರು ಸದಾನಂದ ಮಹಾರಾಜರು. ಸೃಷ್ಟಿ ಆಗು ಹೋಗುಗಳಿಗೆಲ್ಲ ಆ ಸೃಷ್ಟಿಕರ್ತ ಪರಮಾತ್ಮನ ಅಧೀನದಲ್ಲಿದೆ. ಈ ಪ್ರಸ್ತುತ ಕೊರೋನಾ ರೋಗ ಮಹಾಮಾರಿಯಿಂದ ಪಾರಾಗಬೇಕೆಂದರೆ ಮಾನವ ಪ್ರಯತ್ನಕ್ಕಿಂತ ಹೆಚ್ಚು ಭಗವದ್ ಕೃಪೆ ಬೇಕು. ಭಗವಂತನ ಕೃಪೆಯಾಗಬೇಕಾದರೆ ಭಕ್ತರು ಭಗವಂತನ ತಮ್ಮ ಭಕ್ತಿಪೂರ್ವಕವಾಗಿ ಪೂಜಿಸಬೇಕು, ಆರಾಧಿಸಬೇಕು, ನಾಮಸ್ಮರಣೆ ಮಾಡಬೇಕು. ಹರಮುನಿದರೆ ಗುರು ಕಾಯುವವನು, ಗುರು ಮುನಿದೊಡನೆ ಕಾಯುವವರು ಯಾರೂ ಇಲ್ಲ. ಆದ್ದರಿಂದ ಈ ರೋಗವನ್ನು ಸಂಪೂರ್ಣವಾಗಿ ತೊಲಗಿಸಲು ಪರಬ್ರಹ್ಮ ದತ್ತರೂಪಿ ತ್ರಿಗುಣಾತೀತ ತ್ರಿಗುಣಾತ್ಮಕ ಶಕ್ತಿ ಹೊಂದಿರುವ ಸರ್ವಶ್ರೇಷ್ಠ ಶ್ರೀ ಸದ್ಗುರು ಸದಾನಂದ ಮಹಾರಾಜರ ನಾಮ ಜಪ ಅತಿ ಶ್ರೇಷ್ಠವಾದ ಬೀಜ ಮಂತ್ರವನ್ನು ಎಲ್ಲ ಸದಾನಂದ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ಕಾಯ ವಾಚ ಮನಸ್ಸ ಶುದ್ಧರಾಗಿ ಭಕ್ತಿಪೂರ್ವಕವಾಗಿ ದೃಢ ಸಂಕಲ್ಪದೊಂದಿಗೆ ಜಪಿಸಿ ಸದ್ಭಕ್ತರು ಈ ಉಪಾಸನೆಯನ್ನು ದಿನಾಂಕ 14/5/2021 ನಾಳೆಯಿಂದ ಅಕ್ಷತೃತಿಯಂದು ಆರಂಭಿಸಿ ಶ್ರೀ ಸದ್ಗುರು ಸದಾನಂದ ಬಾಬಾ ಇವರ ಬೀಜ ಮಂತ್ರ ಪಠಣದಿಂದ ಅವರ ಆಶೀರ್ವಾದದಿಂದ ಭಕ್ತರಿಗೆಲ್ಲ ಆಯುಧಾರೋಗ್ಯ ಸಕಲ ಸಂಪದಗಳು ಅಕ್ಷಯವಾಗಲಿ. ದತ್ತಾತ್ರೇಯ ಓ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ಹೇ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ಎಲ್ಲ ಭಕ್ತರು ಕ್ಷೇಮವಾಗಿರಿ, ಮನೆಯಲ್ಲಿರಿ ಮತ್ತು ಆರಾಮವಾಗಿರಿ. ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ. ದತ್ತಾತ್ರೇಯ.